ಅರಿಶಿನ ಎಲೆದ್ದು ಕಡುಬು ಮಾಡ್ತಾ ಇದ್ದೇವೆ ಇವತ್ತು. ನೋಡಿ, ಒಳ್ಳೆ ಎಲೆ ಸಿಕ್ಕಿದೆ ಮಾತ್ರ ಇವತ್ತು. ಒಳ್ಳೆ ಇವನು ನಾಗರ ಪಂಚಮಿ ಅಲ್ಲ ಇವತ್ತು, ಹಾಗೆ ಅರಿಶಿನ ಎಲೆದ್ದು ಕಡುಬು ಮಾಡುವ ಅಂತ. ಅದಕ್ಕೆ ನಾನು ಒಂದು 3 ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ, ಮತ್ತೆ ಒಂದು 2 ಕಪ್ಪಷ್ಟು ತೆಂಗಿನಕಾಯಿ, ಮತ್ತೆ ಏಲಕ್ಕಿ, ಒಂದು 10-15 ಏಲಕ್ಕಿ ಹುಡಿ ಮಾಡಿ ಇಟ್ಟಿದ್ದೇನೆ, ಮತ್ತೆ 2 ಬೆಲ್ಲ, 2 ಬೆಲ್ಲದ ತುಂಡು ಇಷ್ಟ. ಇವತ್ತು ನಾವು ಅರಿಶಿನ ಎಲೆದ್ದು ಕಡುಬು ಮಾಡ್ತೇವೆ. ಈಗ ಬೆಲ್ಲ ಪುಡಿ ಮಾಡುವ ವಿಧಾನ, ಒಂದು ಬಟ್ಟೆಯ ಮೇಲೆ ಇಟ್ಟು ಇದನ್ನು ಈ ರೀತಿ ಚಿಕ್ಕ 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 ಪುಡಿ ಮಾಡಬೇಕು. ಮಿಕ್ಸರಲ್ಲಿ ಕೂಡ ಮಾಡಿದರೆ ಆಗ್ತದೆ ಇದು. ನೀರಿಗೆ ಹಿಟ್ಟನ್ನು ಹಾಕಿ ಗಂಟು ಬಾರದ ಹಾಗೆ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಗಂಟು ಬಾರಬಾರ್ದು, ಚಂದ ಮಾಡಿ ಮಿಕ್ಸ್ ಮಾಡಬೇಕು. ನಾವು ಯಾವಾಗಲೂ ಅಕ್ಕಿಯನ್ನು ಕಡಿದು ಕಡುಬು ಮಾಡುವುದಲ್ಲ, ಇವತ್ತೊಂದು ನಾವು ಸ್ಪೆಷಲ್ ಅಕ್ಕಿ ಹಿಟ್ಟನ್ನು ತಂದಿದ್ದೇವೆ. ಅಕ್ಕಿ ಹಿಟ್ಟಿನಿಂದ ಕಡುಬು ಹೇಗೆ ಮಾಡಲಿಕ್ಕೆ ಆಗ್ತದಂತ ನಾವು ತಿಳಿಸುವುದು ನಿಮಗೆ. ನೀರು ಒಂದು ವೇಳೆ ಸಾಕಾಗದಿದ್ದರೆ ಇದನ್ನು ಗಟ್ಟಿ ಮಾಡುವಾಗ ನೀವು ಸ್ವಲ್ಪ ನೀರನ್ನು ಹಾಕ್ಬೋದು, ಮಾತ್ರ ಗುಳ್ಳೆ ಬರಲಿಕ್ಕೆ ಮಾತ್ರ ಬಿಡಬೇಡಿ. ಈಗ ಇದನ್ನು ಕಡುಬು, ಇದು ಕಡುಬು ಅರಿಶಿನ ಎಲೆಯಲ್ಲಿ ಹೀಗೆ ಹೀಗೆ ಮಾಡುವ. ನೋಡಿ, ಈ ರೀತಿ ಎಲೆಯಲ್ಲಿ ಸಾರಿಸಬೇಕು. ಕೈಗೆ ಸ್ವಲ್ಪ ಇದು ಅಂಟುತ್ತದೆ ಆ ಹಿಟ್ಟು, ಆದರೆ ನೀರಿನಲ್ಲಿ ಸ್ವಲ್ಪ ಮುಳುಗಿಸಿ ಮುಳುಗಿಸಿ ಕೈಯನ್ನು ಹಿಟ್ಟು ತಗೊಂಡು ಈ ರೀತಿ ಲಟ್ಟಿಸಬೇಕು. ಫುಲ್ಲು ರೌಂಡಿಗೆ ಹಾಕಬೇಕು ಬೆಲ್ಲವನ್ನು. ಉದ್ದಕ್ಕೆ ಹಾಕಿದ್ರೆ ಕೂಡ ರೌಂಡಿಗೆ ಕೂಡ ಹಾಕಬೇಕು. ನಮ್ಮ ಭಾಷೆಯಲ್ಲಿ ನಾವು ಪತೋಳಿ. ಇದು ಸ್ಪೂನ್ನಲ್ಲಿ ಕೂಡ ಹಾಕ್ಬಹುದು. ನೋಡಿ, ಈ ರೀತಿ ತೆಗೆದು ಈ ರೀತಿ ಮಾಡಬಹುದು. ಉದ್ದಕ್ಕೆ thank you.